ಎಸ್ ವೀಕ್ಷಕರೇ ಇನ್ನು ಮುಂದಿನ ಜಿಲ್ಲೆ ಗದಗ ಗದಗ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ಗದಗ ರೋಣ ನರಗುಂದ ಮತ್ತೆ ಶಿರಹಟ್ಟಿ ಪ್ರಸ್ತುತವಾಗಿ ಮೂರಲ್ಲಿ ಬಿಜೆಪಿ ಒಂದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಅದು ಎಚ್ ಕೆ ಪಾಟೀಲ್ ಗದಗನಲ್ಲಿ ಇನ್ನು ಉಳಿದ ಮೂರು ಕಡೆ ಶಿರಹಟ್ಟಿ ರೋಣ ಹಾಗೆ ನರಗುಂದದಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಇನ್ನು ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಡಿಸೆಂಬರ್ ಟ್ರೆಂಡ್ ಏನಿದೆ ಅಂತ ನೋಡೋದಾದ್ರೆ ಮೊದಲ ಕ್ಷೇತ್ರ ಶಿರಹಟ್ಟಿ ಮಿಸ್ಲು ಕ್ಷೇತ್ರ ಎಲ್ಲಿ ರಾವಪ್ಪ ಲಿ ಬಿಜೆಪಿಯಿಂದ ಮತ್ತೆ ಚಂದೂಲಮಾಣಿ ಭೀಮಸೇನ್ ರಾಥೋಡ್ ಮೂವರು ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಹಾಗೆ ಇಂದ ರಾಮಕೃಷ್ಣ ದೊಡ್ಡಮನಿ ಸುಜಾತ ದೊಡ್ಡಮಣಿ ಟಿಕೆಟ್ ಆಕಾಂಕ್ಷಿಗಳು ಅದೇನೇ ಇದ್ರು ಬಿಜೆಪಿಗೆ ಈ ಕ್ಷೇತ್ರ ಈ ಕ್ಷಣಕ್ಕೂ ಕೂಡ ಲಿಟಲ್ ಬಿಟ್ ಫೇವರ್ ಆಗಿದೆ ಎರಡ್ ಸಾವಿರದ ಹದ್ಮೂರ ರೀತಿ ದೊಡ್ಡ ಮಟ್ಟದ ನೆಗೆಟಿವ್ ಇಲ್ಲ ದೊಡ್ಡ ಮಟ್ಟದ ನೆಗೆಟಿವ್ ಇಲ್ಲ ಒಂದಷ್ಟು ಪ್ರಮಾಣದಲ್ಲಿ ಬಿಜೆಪಿ ನೆಗೆಟಿವಿಟಿ ಬಿಟ್ಟು ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಉಳಿಸ್ಕೊಂಡಿದೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಇನ್ನೂ ಕೂಡ ಬಿಜೆಪಿ ಮುನ್ನಡೆಯನ್ನ ಮೇಲೆ ರಾಮಪಾಲ್ ಅಮಾಣಿ ಇದಾರೆ ಅವ್ರನ್ನ ಬಿಟ್ಟು ಬೇರೆ ಟಿಕೆಟ್ ಕೊಡಬಹುದು ಚಂದ್ರ ಅಮಾಣಿ ಮತ್ತೆ ಬಿಜೆಪಿ ಒಂದಷ್ಟು ಪ್ರಯೋಗ ಮಾಡ್ತಾರೆ ಯಡಿಯೂರಪ್ಪ ಅವತ್ತು ಸುಮ್ಮನೆ ಕಿಂಡಲ್ ಮಾಡಕ್ಕೆ ಇಲ್ಲಿಕ್ಕೆ ಆಫ್ಟರ್ ಟೈಮ್ ಇಲ್ಲದಲ್ಲಿ ಕಾಮಿಡಿಗೆ ಮಾತಾಡಿದ್ರು ಆದ್ರೆ ಗುಜರಾತ್ ಅಲ್ಲಿ ಆದ್ಮೇಲೆ ಅನ್ಸುತ್ತೆ ಯಾವ್ದು ಕಾಮಿಡಿ ಯಾವುದು ಸೀರಿಯಸ್ ಅಂತ ಯಾರ್ನ ಯಾವಾಗ ಬೇಕಾದ್ರೂ ಮನೆಗೆ ಕಳಿಸ್ತಾರೆ ಯಾರನ್ನ ಕಳಿಸ್ತಾರೆ ರಾಮಪ್ಪ ಲಮಾಣಿ ಇಲ್ಲ ಅಂದ್ರೂ ಬಿಜೆಪಿ ಗೆಲ್ಲುತ್ತೆ ಅಂದ್ರೆ ರಾಮಪ್ಪ ಲಮಾಣಿ ಕೋಕು ರಾಮಪ್ಪ ಲಮಾಣಿಯಿಂದಲೇ ಬಿಜೆಪಿ ಗೆಲ್ತಾ ಅಂದ್ರೆ ಅವರ ಟಿಕೆಟ್ ಮಿಸ್ ಮಾಡಲ್ಲ ಸೊಂಗೆ ಡಿಪೆಂಡೆನ್ಸಿ ಎಷ್ಟಿದೆ ಅಂತ ಹ್ಮ್ ಸುಮ್ ಸುಮ್ಮನೆ ಹಾಳು ಮಾಡ್ಕೊಳಕ್ಕೆ ಹೋಗಲ್ಲ ಅವ್ರು ಹ್ಮ್ ಸುಮ್ ಸುಮ್ಮನೆ ಹಾಳು ಮಾಡ್ಕೊಳಲ್ಲ ಗೆದ್ದೆ ಬಿಡ್ತಾರೆ ಇವ್ರು ಬಿಟ್ಟರೆ ಇನ್ಯಾರೋ ಗತ್ತಿ ಇಲ್ಲ ಅಂದ್ರೆ ಅವ್ರಿಗೆ ಕೊಡ್ತಾರೆ ಇನ್ಯಾರೋ ಗತ್ತಿಯವ್ರಿ ಅಂತಂದ್ರೆ ಅವ್ರನ್ನ ಬಿಟ್ಬಿಡ್ತಾರೆ ಸದ್ಯಕ್ಕೆ ರಾಮಪ್ಪಲ್ಲ ಮಾಡಿ ಅವರಿಗೆ ಟಿಕೆಟ್ ಆಗಬಹುದು ಯಾಕಂದ್ರೆ ಅವತ್ತು ಅಲ್ಲಿ ಬರ್ತಾ ಇರ್ಬೇಕು ಹೆಲಿಕಾಪ್ಟರ್ನ ಬರಬೇಕಾದ್ರೆ ಯಡಿಯೂರಪ್ಪ ಅವರು ತುಂಬಾ ಸಖತ್ ಆಗಿತ್ತು ಅದು ಚೆನ್ನಾಗಿತ್ತು ಟಿಕೆಟ್ ನಿಲ್ಬೇ ಇನ್ನು ನಿನ್ ನಿಲ್ಬೇಕು ಅಂತ ಜನಪಾ ಅಂತ ಇವರು ಫುಲ್ ಸ್ಮೈಲ್ ಕೊಟ್ಟು ಏನು ನಿಂತ್ಕೊಳ್ಳೋದ ಏನೋ ಅನ್ನೋ ತರ ಮಾತನಾಡ್ತಾ ಇದ್ರು ಭಯ ಆಗ್ತಾ ಅಂತ ಕೇಳಿದ್ರು ಅದನ್ನ ಕಾಂಗ್ರೆಸ್ ಅವರು ಸಕಟ್ಟು ಟ್ವೀಟ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕೊಂಡು ಅಂದ್ರೆ ಬಿಜೆಪಿ ಶಾಸಕರಿಗೆ ಭಯ ಆಗ್ತಾ ಇದೆ ನಿಲ್ಲೋದಕ್ಕೆ ಸೋಲಿನ ಭಯ ಕಾಡ್ತಾ ಇದೆ ಫಾರ್ಟಿ ಪರ್ಸೆಂಟು ಆ ಆರೋಪ ಭ್ರಷ್ಟಾಚಾರ ಎಲ್ಲವೂ ಕೂಡ ಕಾಡ್ತಾ ಇದೆ ಅನ್ನೋದನ್ನ ಟ್ವೀಟ್ ಮಾಡಿದ್ರು ಈ ಒಂದು ಅಂದ್ರೆ ಇದೇ ಇದೇ ಮಾಡಿ ವಿಚಾರವಾಗಿ ಹಾಗಾಗಿ ಇವರು ಟಿಕೆಟ್ ಮಿಸ್ ಹಾಗಾದ್ರೆ ಬೇರೆಯವ್ರ ಟಿಕೆಟ್ ಕೊಡಬಹುದ ಅಂತ ಅವ್ರಿಗೆ ಕಾಂಗ್ರೆಸ್ ಅವರು ಆಡ್ಕೊಂಡ್ರು ನಿರ್ಧಾರ ಆಗಲ್ಲ ಆಗಲ್ಲ ಗೆಲುವು ಮಾನದಂಡ ಗೆಲ್ತಾರೆ ಅಂದ್ರೆ ಮನೇಲಿ ಕೂತಿರೋರು ಕರ್ಕೊಂಡು ಟಿಕೆಟ್ ಕೊಡೋ ಅಂತ ಕೇಳಿ ಕೇಳ್ತಾರೆ ಅದ್ರಲ್ಲಿ ಇರಲಿಲ್ಲ ಹ್ಮ್ ಸಿಟ್ಟಿಂಗ್ ಗೇಮ್ ಎಲ್ ಹಚ್ಚರ್ ಆಗಿದ್ರು ಅಷ್ಟೇ ಸೋಲ್ತಾನೆ ಟಿಕೆಟ್ ಕೊಡಲ್ಲ ಇದು ಕತೆ ಎಸ್ ಎಸ್ ಮುಂದಿನ್ ಕ್ಷೇತ್ರ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಗದಗ ವಿಧಾನಸಭಾ ಕ್ಷೇತ್ರ ಎಚ್ ಕೆ ಪಾಟೀಲ್ ಕಾಂಗ್ರೆಸ್ ಇಂದ ಆಯ್ಕೆ ಆಗಿದಾರೆ ಎರಡ ಹದಮೂರಲ್ಲಿ ಅವರೇ ಆಯ್ಕೆ ಆಗಿದ್ರು ಮಂತ್ರಿ ಕೂಡ ಆಗಿದ್ರು ಅದೆಂಟ್ರಲ್ಲೂ ಕೂಡ ಮತ್ತೆ ಮತ್ತೊಮ್ಮೆ ಆಯ್ಕೆ ಆದ್ರು ಈಗ ನೆಕ್ಸ್ಟ್ ಅವರಿಗೆ ಟಿಕೆಟ್ ಎಚ್ ಕೆ ಪಾಟೀಲ್ಗೆ ಕಾಂಗ್ರೆಸ್ನಿಂದ ಟಿಕೆಟ್ ಗದಗ ಕ್ಷೇತ್ರಕ್ಕೆ ಇನ್ನು ಬಿ ಜೆ ಪಿಯಿಂದ ಅನಿಲ್ ಮೆಣಸನ್ಕಾಯಿ ಶರಣಗೌಡ ಪಾಟೀಲ್ ವಿಜಯ್ ಕುಮಾರ್ ಗಡ್ಡಿ ರಾಜಣ್ಣ ಕುರಡ್ಗಿ ನಾಗೇಶ್ ಹುಬ್ಳಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಪಟ್ಟಿ ತುಂಬ ದೊಡ್ಡದಾಗಿ ಬೆಳೀತಾ ಇದೆ ಬಿ ಜೆ ಪಿಯ ಆಕಾಂಕ್ಷಿಗಳ ಪಟ್ಟಿ ಗದಗ ಕ್ಷೇತ್ರಕ್ಕೆ ಸೊ ನೋಡಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಅಲ್ಲಿ ಅನಿಲ್ ಮೆಣಸನ್ಕಾಯಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಬಿ ಜೆ ಪಿಗೆ ಮುನ್ನಡೆಯನ್ನು ಕ ಗೆಲ್ಲಬಹುದು ಅನ್ನೋ ಒಂದು ರಿಪೋರ್ಟ್ಸ್ ಬರ್ತಾಯಿದೆ ಅವರ ಆಂತರಿಕ ಸಮೀಕ್ಷೆಯಲ್ಲೂ ಕೂಡ ಅದು ಬಂದಿದೆ ಅನಿಲ್ ಮೇಷನ್ಗಾಗಿ ಟಿಕೆಟ್ ಕೊಟ್ಟರೆ ಗದಗ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ಲಬಹುದು ಅನ್ನೋ ಒಂದು ಚಾನ್ಸ್ ಕೇಳಿ ಬರ್ತಿದೆ ಬಿ ಜೆ ಪಿಗೆ ಹೀಗಾಗಿ ಅವರ ಹೆಸರು ಮುಂಚಿನಲ್ಲಿದೆ ಆದರೂ ಕೂಡ ಶರಣಗೌಡ ಪಾಟೀಲ್ ವಿಜಯಕುಮಾರ್ ಗಡ್ಡಿ ರಾಜಣ್ಣ ಕುರಡ್ಗೆ ಹೀಗೆ ಸಾಕಷ್ಟು ಹೆಸರುಗಳು ಸಾಕಷ್ಟು ಆಕಾಂಕ್ಷೆಗಳು ಗದಗನಲ್ಲಿ ಇದ್ದಾರೆ ಬಿ ಜೆ ಪಿಗೆ ನಮ್ಮ ಇಷ್ಟೆಲ್ಲ ಗೊಂದಲ ಇದ್ದರೂ ಕೂಡ ಲಾಸ್ಟ್ ಟೈಮು ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ತುಂಬ ದೊಡ್ಡ ಮಟ್ಟದ ಅಂತರದಿಂದ ಗೆದ್ದಿರಲಿಲ್ಲ ಸ್ವಲ್ ಸ್ವಲ್ಪ ಅಂತರದಿಂದ ಗೆದ್ದಿದ್ರು ಹೀಗಾಗಿ ಬಿ ಜೆ ಪಿಗೆ ಫೇವರ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ ಪ್ರಕಾರ ಬಿ ಜೆ ಪಿಯ ಅನಿಲ್ ಮೆಹಿನ್ಕಾಯ್ ಈ ಕ್ಷಣಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಿವ ಗದಗ ವಿಧಾನಸಭಾ ಕ್ಷೇತ್ರ ಎಚ್ ಕೆ ಪಾಟೀಲ್ರು ಹಿರಿಯ ನಾಯಕರು ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕರು ಉತ್ತರ ಕರ್ನಾಟಕ ಭಾಗದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸೊ ಆ ಒಂದು ಚಾರ್ಮನ ಉಳಿಸ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಿದ್ದಾರಾ ಪ್ರಶ್ನೆ ಕೆಜೆಪಿ ಬಿಜೆಪಿ ಸ್ಪ್ಲಿಟ್ ಆಯ್ತು ಫಿಫ್ಟಿ ಪರ್ಸೆಂಟ್ ಗೆದ್ದು ಬಿ ಎಸ್ ಆರ್ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿದ್ದು ಅನಿಲ್ ಮೆಣಸಿನ್ಕಾಯ್ ಮೊನ್ನೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದಂತ ಅನಿಲ್ ಮೆಣಸಿನಕಾಯಿ ಎರಡ್ ಸಾವಿರದ ಸೋಲ್ತಾರೆ ಬಾರಿ ಅಂತಂದ್ರೆ ಎಚ್ ಕೆ ಪಾಟೀಲ್ ಸೋತ್ ಮೇಲೂ ಸಹ ಅನಿಲ್ ಮೆಣಸಿನಕಾಯಿ ಗ್ರೌಂಡ್ ಅಲ್ಲಿ ಅನುಕಂಪ ಇದೆ ಯಂಗ್ಸ್ಟರ್ ಓಟ್ ಭರವಸೆ ಇಟ್ಕೊಂಡವ್ರೆ ಸಹಜವಾಗಿ ಎರಡ್ ಸಾರ್ ಗೆದ್ಬಿಟ್ಟು ಅವ್ರಲ್ಲಿ ಏನಾಗ್ಬಿಟ್ಟಿದೆ ಎಚ್ ಕೆ ಪಾಟೀಲ್ ಎಂಟ್ರಲ್ಲಿ ಶ್ರೀಶೈಲಪ್ಪ ಬಿದಿರೂರು ವಿರುದ್ಧ ಗೆದ್ದಿದ್ರು ಸೋತಿದ್ರು ಸೋತಿದ್ರು ಬಿಜೆಪಿ ಶ್ರೀಶೈಲ ಬಿದಿರ ಗೆದ್ದಿದ್ರು ಎಚ್ ಕೆ ಪಾಟೀಲ್ ಆಟ್ರಿಕ್ ಆಗತ್ತಾ ಇಲ್ವಾ ಅನ್ನೋದು ಚರ್ಚೆ ಇದೆ ಬಟ್ ಅನಿಲ್ ಮೆಣಸಿಕಾಯಿ ಬಗ್ಗೆ ಹೆಚ್ಚಿನದಾಗ ಹೋಪ್ ಇದೆ ಬಿಜೆಪಿ ಅವ್ರಿಗೆ ಕೊಟ್ರೆ ಗೆಲ್ತಾರೆ ಅನ್ನೋ ಚರ್ಚೆ ಇದೆ ಬಹುತೇಕ ಅವ್ರಿಗೆ ಕೊಡ್ತಾರೆ ಗೆಲ್ಲಲ್ಲ ಆತ ಅಂದ್ರೆ ಕೊಡ್ತಿರ್ಲಿಲ್ಲ ಅವ್ರು ಬಿಟ್ರೆ ಇನ್ಯಾರು ಗೆಲ್ಲ ಸಾಧ್ಯತೆ ಇಲ್ಲ ಅಂದಾಗ ಅವರಿಗೆ ರಿಪೋರ್ಟ್ ಇದ್ದಾಗ ಅವ್ರು ಕೊಡ್ತಾರೆ ಇದಾಗುತ್ತೆ ಬಟ್ ಅನಿಲ್ ಮೆಣಸಿಂಗ್ ಕಾಯ್ ಒಂದ್ ಮುಂದೆ ಎಚ್ ಕೆ ಪಾಟೀಲ್ ಗಿಂತ ಬಾರಿ ಸ್ವಲ್ಪ ಮುಂದಿನ ಕ್ಷೇತ್ರ ರೋಣ ರೋಣದಲ್ಲಿ ಕಳಕಪ್ಪ ಬಂಡಿ ಅಲ್ಲಿ ಬಿಜೆಪಿ ಶಾಸಕರು ಈಗ ಬಿಜೆಪಿಯಿಂದ ಕಳಕಪ್ಪ ಬಂಡಿ ಹಾಗೆ ರವಿ ದಂಡಿನ್ ಗಿರಿ ಹಾವಿನ ಟಿಕೆಟ್ ಅನ್ನ ನಿರೀಕ್ಷೆ ಇದ್ದಾರೆ ಜೆ ಎಸ್ ಪಾಟೀಲ್ ಕಾಂಗ್ರೆಸ್ ಇಂದ ಎಎಪಿಯಿಂದ ಆನೇಕಲ್ ದೊಡ್ಡಯ್ಯ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಎ ಪಿ ಆನೇಕಲ್ ದೊಡ್ಡಯ್ಯ ಮೋರ್ ದನ್ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ವೋಟ್ ತೆಗೆದುಕೊಂಡರೆ ಬಿಜೆಪಿ ಗೆ ಅನುಕೂಲ ತಗೊಂಡ್ರೆ ಇವತ್ ಸದ್ಯಕ್ಕಿಲ್ಲ ಅಂತ ಸುಮ್ಮನೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರೋ ಕಾರಣ ಕಾಂಗ್ರೆಸ್ ಅಲ್ಲಿ ಗೊಂದಲ ಇರೋ ಕಾರಣ ಎ ಪಿ ಕ್ಯಾಂಡಿಡೇಟ್ ಕೂಡ ಕಣದಲ್ಲಿ ಇರುವ ಕಾರಣ ಅವ್ರ ಇನ್ನು ಬಲ ಎಷ್ಟೊಂದು ಗೊತ್ತಿಲ್ಲ ಎಷ್ಟು ಕಿತ್ಕಾರ್ ಅಂತ ನ ಸೊ ಹಾಗಾಗಿ ಸದ್ಯಕ್ಕೆ ಜೆ ಎಸ್ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರೋಣ ಕ್ಷೇತ್ರದಲ್ಲಿ ಜಿ ಎಸ್ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡು ಈ ಎ ಪಿ ಫ್ಯಾಕ್ಟರಿ ಇದೆಯಲ್ಲ ನಾವು ಗುಜರಾತ್ಗೆ ಕಂಪೇರ್ ಮಾಡಿದಾಗ ಅಲ್ಲಿ ಕಾಂಗ್ರೆಸ್ ಓಡಿಸೋ ಕಿತ್ತಾಕ್ತದೆ ಎ ಪಿ ಇಲ್ಲಿ ಕರ್ನಾಟಕದಲ್ಲಿ ಆ ಕ್ಷೇತ್ರಗಳ ವೈಸ್ ಚೇಂಜ್ ಆಗಬಹುದು ಎ ಪಿ ಅಂತ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗ್ಬಹುದು ಬಹುಶಃ ಅಂದ್ರೆ ಬಿಜೆಪಿ ಓಟ್ಸ್ ಕೀಳುತ್ತೋ ಕಾಂಗ್ರೆಸ್ ಹೆಚ್ಚಾಗಿ ಆ ವ್ಯಕ್ತಿ ಮೇಲೆ ಅವನು ಯಾವ ಸಮುದಾಯ ಉದಾಹರಣೆಗೆ ಫಿಫ್ಟಿ ಫಿಫ್ಟಿ ಇತ್ತು ಲಿಂಗಾಯತ್ರು ಕುರುಬ್ ಫಿಫ್ಟಿ ಫಿಫ್ಟಿ ಅಂತ ತಿಳ್ಕೊಳ್ಳಿ ಬಿಜೆಪಿಯವನು ಕುರುಬಾ ಕ್ಯಾಂಡಿಡೇಟ್ ಲಿಂಗಾಯತ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕುರುಬ ಕ್ಯಾಂಡಿಡೇಟ್ ಕಳಿ ಎ ಎ ಪಿ ಯಿಂದ ಲಿಂಗಾಯತ ಕ್ಯಾಂಡಿಡೇಟ್ ನಿಂತ್ಕೊಂಡ್ರೆ ಎ ಪಿ ಲಿಂಗಾಯತದ ಸ್ಪ್ಲಿಟ್ ಆಯ್ತು ಕುರುಬ ಕಾಂಗ್ರೆಸ್ ಗೆಲ್ತಾನೆ ಅದೇ ಕುರ್ಬಾ ಕ್ಯಾಂಡಿಡೇಟ್ ಏನಾರ ಕುರುಬ ಸಮುದಾಯದ ಕ್ಯಾಂಡಿಡೆಟ್ಟೇ ಎರ್ಬಾ ಕ್ಯಾಂಡಿಡೇಟ್ ಸ್ಪ್ಲಿಟ್ ಆಗತ್ತೆ ಲಿಂಗಾಯತ ಸಮುದಾಯ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ತ ಇಲ್ಲ ಅನೇಕಲ್ ದುಡೇ ಕುರುಬ ಸಮುದಾಯಕ್ಕೆ ಸೇರಿದವರು ಎಸ್ ಐ ಅಗ್ರಿ ವಿತ್ ಯು ಈ ವಿಚಾರದಲ್ಲಿ ಇಲ್ಲಿ ತೊಂದರೆ ಆಗತ್ತೆ ಯಾರಿಗೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಆಮೇಲೆ ಅಣ್ಣ ನೀನು ನಾನು ಬೆಳೆ ಬೆಳೆದ್ರೆ ನಮ್ಮ ನಮ್ಮದಲ್ಲಿ ನಿನ್ನೊಲಕ್ಕೆ ಹೊಲಕ್ಕೆ ನಿರಳಾಗತ್ತೆ ಅಂತ ಬೆಳೆದಿರಕ್ಕಾಗತ್ತೇನೋ ಹೌದು ನೀನು ಏನೋ ಬಳಿ ನಾನು ಏನೋ ಬೆಳಿತೀನಿ ಅಂತ ಬಟ್ ಅನೇಕಲ್ ದುಡಿಯ ಗೆದ್ದೆ ಗೆಲ್ತೀನಿ ಅಂತ ಹೋಗಿರುತ್ತವ್ರು ಹೊರಗಡೆ ಬಟ್ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಬಟ್ ಒಂದು ಸೌಂಡ್ ಇದೆ ಇದು ಇಲ್ಲಿ ಕಾಂಗ್ರೆಸ್ ತೊಂದರೆ ಆಗತ್ತೆ ಅದೇ ಬಸಂಗುಡಿನಲ್ಲಿ ಲಿಂಗಾಯತ ಸಮುದಾಯ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಭಾಸ್ಕರ್ ರಾವ್ ಅವರು ಎ ಐ ಪಿ ಸ್ಪರ್ಧೆ ಮಾಡೋದು ಬಿಜೆಪಿಯ ಬ್ರಾಹ್ಮಣ ಸಮುದಾಯದ ರವ ಸುಬ್ರಹ್ಮಣ್ಯಕ್ಕೆ ತೊಂದರೆ ಆಗುತ್ತೆ ಕ್ಯಾಸ್ಟ್ ಈಕ್ವೇಶನ್ ಒಂದೊಂದು ಸಮಸ್ಯೆ ಆಗುತ್ತೆ ಬಟ್ ಬಹುತೇಕ ಕಡೆ ಗುಜರಾತ್ ನಲ್ಲಿ ತರ ಆದ್ರೆ ಅದು ಕಾಂಗ್ರೆಸ್ ತೊಂದರೆ ಆಗುತ್ತೆ ಆಗುತ್ತೆ ತೊಂದರೆ ಆಗುತ್ತೆ ಅದು ಯಾಕಂದ್ರೆ ಮೂವತ್ತಾರು ಕಡೆ ರನ್ನರ್ ಅಪ್ ಎ ಪಿ ಅವರು ಒಂದೈದು ಕಡೆ ಗೆದ್ರು ಸೊ ಹಾಗಾಗಿ ದೊಡ್ಡ ಡ್ಯಾಮೇಜ್ ಮಾಡ್ಬಿಟ್ರು ಗುಜರಾತ್ ಅಲ್ಲಿ ಬಟ್ ಕರ್ನಾಟಕದಲ್ಲೂ ಕೂಡ ನನ್ನ ಮಾಹಿತಿ ಪ್ರಕಾರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕ್ಷೇತ್ರದಲ್ಲಿ ಬೇರೆ ಪಕ್ಷಗಳ ಗೆಲುವಿಗೆ ಅಡ್ಗಾಲಾಗ್ತಾರೆ ಅಡ್ಗಾಲಾಗ್ತಾರೆ ಗುಜರಾತ್ ಟೈಪ್ ಚುನಾವಣೆ ಮಾಡಿಬಿಟ್ರೆ ಒಂದ್ ನಾಲ್ಕೈದು ಕ್ಷೇತ್ರ ರಿಸಲ್ಟ್ ಕೂಡ ಮಾಡ್ಕೋಬಹುದು ಒಂದ್ ಕ್ಷೇತ್ರ ರಿಸಲ್ಟ್ ಮಾಡ್ಕೋತಾರೆ ಸಮಸ್ಯೆ ಇಲ್ಲ ಎಸ್ ಮುಂದಿನ ಕ್ಷೇತ್ರ ನರಗುಂದ ನರಗುಂದದಲ್ಲಿ ಬಿಜೆಪಿ ಸಿ ಸಿ ಪಾಟೀಲ್ ಶಾಸಕರು ಅಂಡ್ ಸಿ ಸಿ ಪಾಟೀಲ್ ಮುಂದೆ ಅವರೇ ಕಂಟೆಸ್ಟ್ ಮಾಡ್ತಾರೆ ಹೆಚ್ಚು ಕಮ್ಮಿ ಅಂಡ್ ಬಿ ಬಿಆರ್ ಯಾವಾಗಲ್ ಪ್ರಕಾಶ್ ಕರಿ ಸಂಗಮೇಶ್ ಕೊಳ್ಳಿದ್ದಾರೆ ಫೈಟ್ ಆಗ್ತಿದೆ ಕಾಂಗ್ರೆಸ್ನ ಟಿಕೆಟ್ಗಾಗಿ ಇಲ್ಲೇನು ಅಂತಂದ್ರೆ ಏನಾದ್ರು ಒಂದು ವೇಳೆ ಏನೋ ಸಂಗಮೇಶ್ ಕೊಳ್ಳಿ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ರೆ ಕಾಂಗ್ರೆಸ್ನಿಂದ ಕೊಟ್ರೆ ಕಾಂಗ್ರೆಸ್ನಿಂದ ಅವಕಾಶ ಆಗತ್ತೆ ಫೈಟ್ ಫೈಟ್ ಆಗುತ್ತೆ ಇಲ್ದ ಆರಾಮಾಗಿ ಸಿ ಪಾಟೀಲ್ ಲೇಟ್ ಮೆಟ್ಲತ್ತಾರೆ ಅಂತ ಇದೆ ಗದಗ್ನಲ್ಲಿ ಗದಗ್ನಲ್ಲಿ ಅವೆಲ್ಲ ಈಕ್ವೆಷನ್ಸ್ ಈಗ ಮಾಜಿ ಶಾಸಕರು ಅಂತ ಅವ್ರಿಗೆ ಕೊಡಬೇಕು ಅಂತೇನು ಏನೋ ಇನ್ನೊಬ್ಬ ಪ್ರಬಲವಾಗಿದೆ ಕೊಡಲ್ವೇ ಹಂಗೆ ನೋಡ್ಬೇಕದೇನ್ ಮಾಡತ್ತೆ ಅಂತ ಎಲ್ಲಾ ಟೈಮು ಈಗ ಸರ್ವೆ ಮಾಡಿ ಕೊಡೋದೇ ಆದ್ರೆ ವಸ್ಪಾ ಬಂದ್ರು ಗ್ರೌಂಡ್ ಅಲ್ಲಿ ಚೆನ್ನಾಗಿ ಕೊಟ್ಬಿಡ್ತಾರೆ ಎಲ್ಲರದು ಸರ್ವೆ ಸರ್ವೆ ಎಲ್ಲಾ ಪಕ್ಷಗಳು ಸರ್ವೆ ಈಗ ಎಲ್ಲಾ ಪಕ್ಷದ ಮಾಡಿದಾರಂತೆ ಎಲ್ಲ ಫುಲ್ ಎರಡ್ ಮೂರ್ ಸರ್ವೆ ಮಾಡಿದಾರಂತ ಇನ್ನೊಂದು ಲಾಸ್ಟ್ ಸರ್ವೆ ನಡೀತಿದೆ ಅಂತ ಈಗ ಈಗ ಎಲ್ಲಾದ್ರು ಬೇರೆ ಬೇರೆ ರಿಸಲ್ಟ್ ಬಂದ್ ಏನ್ ಮಾಡ್ತಾರೆ ಒಂದೇ ಬಂದ್ರೆ ಓಕೆ ಒಂದ್ ನಿಲುವಿಗೆ ಬರ್ಬೋದು ನೀವು ಕೊಡೋ ರಿಪೋರ್ಟ್ ನಾನು ಕೊಡೋ ರಿಪೋರ್ಟ್ ನಮ್ಮ ಉಲ್ಲಾಸ ಕೂಡ ರಿಪೋರ್ಟ್ ಎಲ್ಲ ಒಂದೇ ಬಂದ್ರೆ ಕರೆಕ್ಟ್ ನೀವೊಂದು ನಾನೊಂದು ಅವರೊಂದು ಕೊಟ್ರೆ ಮತ್ತೆ ತಲೆ ಗೊಬ್ಬರ ಆಗಲ್ಲ ಯಾವ್ದು ಹತ್ರ ಕೀಳುತ್ತೋ ಅದು ಟ್ರಯಾಂಗಲ್ ಮತ್ತೆ ಮೂರ್ನೂರು ಸೇರ್ಸ್ ಮಿಕ್ಸ್ ಮಾಡಿ ಯಾವ್ದು ಒಪಿನಿಯನ್ ಬರ್ಬೋದು ಅಂತ ಮಾಡ್ತಾರೆ ಕಾಮನ್ ಆಗಿ ಮಾಡ್ತಾರೆ ಅಂತ ಎಸ್ ಗುಡ್ ಎಸ್ ಒಟ್ಟಾರೆ ಒಟ್ಟಾರೆ ಏನು ಗದಗದ ಸಂಬಂಧಪಟ್ಟ ಏನು ಮಾಹಿತಿಯನ್ನು ಕೊಟ್ವಿ ಇಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿರಹಟ್ಟಿ ಗದಗ ಮತ್ತೆ ನರಗುಂದದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ರೋಣಾದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿ ಡಿಸೆಂಬರ್ನ ಮೆಗಾ ಸರ್ವೆ ಜನವರಿ ಚೇಂಜ್ ಆಗಬಹುದು ಫೆಬ್ರವರಿ ಚೇಂಜ್ ಆಗಬಹುದು ಒಟ್ಟಾರೆ ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಡೆಯನ್ನು ಕಾಯ್ದುಕೊಂಡಿದೆ ಇದು ಗದಗ ಜಿಲ್ಲೆ ನಾಲ್ಕು ಕ್ಷೇತ್ರದ ಕರ್ನಾಟಕ ಟಿವಿಯ ಡಿಸೆಂಬರ್ ನ ಮೆಗಾ ಸರ್ವೆ